ಆತ್ಮೀಯರೇ ನಮಸ್ಕಾರ, ನಾನು ಎಚ್ ಪಿ ಚಂದ್ರಶೇಖರ್. ಈ ದಿನ ನಿಮ್ಮ ಜೊತೆ ಒಂದು ಕುತೂಹಲಕಾರಿಯಾಗಿರ್ತಕ್ಕಂಥ ಒಂದು ವಿಷಯದ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಬಂದಿದ್ದೀನಿ. ಇದು ಏನು ಅಂತ ಹೇಳಿದ್ರೆ ಲಾ ಆಫ್ ಪ್ರಿನ್ಸಿಪಲ್ ಆಫ್ ಎಫೆಕ್ಟಿವ್ನೆಸ್ ಅಂತೇಳಿ, ಅಂದರೆ ಪರಿಣಾಮಕಾರಿತ್ವದ ಒಂದು ತತ್ವ ಅಂತೇಳಿ. ಸೊ ಇದು ಈ ಪುಸ್ತಕ ಏನಿದೆ, ಸ್ಟೀಫನ್ ಆರ್ ಕೋವೆ ಅವರ ಸೆವೆನ್ ಹ್ಯಾಬಿಟ್ಸ್ ಆಫ್ ಹೈಲಿ ಎಫೆಕ್ಟಿವ್ ಪೀಪಲ್, ಈ ಪುಸ್ತಕದ ಒಂದು ಭಾಗವಾಗಿದೆ. ಅದರಲ್ಲಿ ನಾನು ಓದಬೇಕಾದ್ರೆ ಅದನ್ನು ನಾನು ಕಂಡುಕೊಂಡೆ. ಈ ಪುಸ್ತಕದಲ್ಲಿ ಹೇಳ್ತಾರೆ ಕೋವೆ ಅವರು, ನೀವು ಏನು ಓದ್ತೀರಾ ಈ ಪುಸ್ತಕದಲ್ಲಿ ಇರ್ತಕ್ಕಂಥ ವಿಷಯಗಳನ್ನು ಬೇರೆಯವ್ರ ಜೊತೆ ಹಂಚಿಕೊಳ್ಳಿ, ನಿಮಗೂ ಸಹ ಅದು ಕಲಿಕೆ ಆಗ್ತದೆ, ಜೊತೆಗೆ ಅದು ನಿಮ್ಮಲ್ಲಿ ಸಹ ಬಹಳಷ್ಟು ದಿವಸ ಉಳಿಯುತ್ತೆ ಅಂತೇಳಿ. ಸೊ ಇದು ಈ ಪ್ರಿನ್ಸಿಪಲ್ ಆಫ್ ಎಫೆಕ್ಟಿವ್ನೆಸ್ ಏನಿದೆ ಅಂದರೆ, ಯಾವುದಾದ್ರೂ ಒಂದು ವಿಷಯ ಎಫೆಕ್ಟಿವ್ ಆಗಬೇಕಾದ್ರೆ, ಒಂದು ವ್ಯಕ್ತಿ ಇರಬಹುದು, ಒಂದು ವಿಷಯ ಇರಬಹುದು, ಅಥವಾ ಯಾವ ರೀತಿಯಲ್ಲಿ ಅದು ನಾವು ಅದನ್ನು ಬ್ಯಾಲೆನ್ಸ್ ಮಾಡಬೇಕು, ಯಾವ ರೀತಿಯಲ್ಲಿ ಅದನ್ನು ನಾವು ನೋಡಬೇಕು ಅಂತಕ್ಕಂಥದ್ದು, ಇದೊಂದು ಕುತೂಹಲಕಾರಿ ಕತೆ ತಮಗೆಲ್ಲ ಗೊತ್ತಿದೆ. ಈ ಸೋಪನ ಒಂದು ಕತೆ ಏನಿದೆ, ಬಾತುಕೋಳಿಯ ಕತೆ ತಮಗೆ ಗೊತ್ತಿದೆ. ಬಾತುಕೋಳಿ ಒಂದು ರೈತನ ಹತ್ರ ಒಂದು ಬಾತುಕೋಳಿ ಇರುತ್ತೆ, ಅದು ಪ್ರತಿ ದಿವಸ ಒಂದು ದಿವಸ ನೋಡ್ತಾ ಇರ್ತಾನೆ, ಒಂದು ದಿವಸ ಅದಕ್ಕೆ ಆಶ್ಚರ್ಯ ಅನ್ನೋ ಥರ ಒಂದು ಚಿನ್ನದ ಮೊಟ್ಟೆ ಇಟ್ಬಿಡುತ್ತೆ. ಅವನಿಗೆ ಅದು ಎಷ್ಟು ಆಶ್ಚರ್ಯ ಆಗುತ್ತೆ ಅಂದರೆ, ಇದು ಬಿಸಾಕಕ್ಕೆ ಹೋಗ್ತಾರೆ, ಇದೆಲ್ಲಿ ಚಿನ್ನದ ಮೊಟ್ಟೆ ಎಲ್ಲಿಡುತ್ತೆ ಸಹಜವಾಗಿ ಅಂತೇಳಿ. ಆಮೇಲೆ ನೋಡ್ತಾನೆ ಅದು ನಿಜವಾಗ್ಲೂ ಚಿನ್ನದ ಮೊಟ್ಟೆ, ಅಯ್ಯೋ ಇದೇನಿದು ಅಂತ ಅವನಿಗೆ ಬಹಳಷ್ಟು ಆಶ್ಚರ್ಯ ಆಗುತ್ತೆ. ಅಂದ್ರೆ ಹಾಗೆ ಅದನ್ನು ಅವನು ಇಡ್ತಾನೆ. ಆಮೇಲೆ ನೆಕ್ಸ್ಟ್ ಡೇ ಅವನಿಗೆ ಕುತೂಹಲ ಆಗುತ್ತೆ, ಆ ಒಂದು ಕೋಳಿಯ ಒಂದು ಇದರೊಳಗಡೆ ಗುಂಪಿನಲ್ಲಿ ಅವನು ಆ ಕೋಳಿಯನ್ನು ಅವನು ಅಬ್ಸರ್ವ್ ಮಾಡ್ತಾನೆ. ಇನ್ನೊಂದು ದಿವಸನೂ ಸಹ ಅದು ಮೊಟ್ಟೆ ಇಡ್ತದೆ, ಅಯ್ಯೋ ಅವನಿಗೆ ಆಶ್ಚರ್ಯಕ್ಕೆ ಪಾರವೇ ಇಲ್ಲ. ಹಲವಾರು ದಿವಸಗಳು, ಪ್ರತಿ ದಿವಸ ಒಂದೊಂದು ಮೊಟ್ಟೆ ಇಡ್ತಾ ಇರುತ್ತೆ, ಅದು ಹಲವಾರು ದಿವಸಗಳು ಇದೇ ಥರ ನೋಡಿದಾಗ ಅವನು ಪ್ರತಿ ದಿವಸ ನಿರೀಕ್ಷೆ ಮಾಡೋದು ಆ ಮೊಟ್ಟೆಯನ್ನು, ಚಿನ್ನದ ಮೊಟ್ಟೆಯನ್ನು ತೆಗೆದುಕೊಳ್ತಕ್ಕಂಥದ್ದು, ಶ್ರೀಮಂತ ಆಗ್ಬಿಡ್ತಾನ. ಒಂದು ದಿವಸ ಅವನಿಗೆ ಹೀಗೆ ಆಗ್ತಾ ಆಗ್ತಾ ಅವನಿಗೆ ದುರಾಸೆ ಜಾಸ್ತಿ ಆಗ್ತದೆ, ಅಶಾಂತಿ ಜಾಸ್ತಿ ಆಗ್ತದೆ, ಬೆಳಗ್ಗೆ ಆಗೋದನ್ನ ಕಾಯ್ಲಿಕ್ಕಾಗಲ್ಲ ಅವನಿಗೆ. ಅಯ್ಯೋ ಇದನ್ನ ತಕ್ಷಣಕ್ಕೆ ನಾನು ಬೇಕಲ್ಲ ನನಗೆ ಇದು ಚಿನ್ನದ ಮೊಟ್ಟೆ ಅಂತೇಳಿ ಅವನು ಏನು ಮಾಡ್ತಾನೆ, ಒಂದು ದಿವಸ ಎಲ್ಲ ಮೊಟ್ಟೆಗಳನ್ನು ಒಂದು ದಿವಸ ಯಾಕೆ ತೊಗೋಬಾರ್ದು ನಾನು ಅಂತೇಳಿ ಆ ಬಾತುಕೋಳಿಯನ್ನು ಕತ್ತರಿಸ್ಬಿಡ್ತಾನೆ ಹೊಟ್ಟೆಯಲ್ಲಿ. ನೋಡ್ತಾನೆ ಅಲ್ಲಿ ಏನಿರುತ್ತೆ, ಅಲ್ಲಿ ಏನಿರಲ್ಲ. ಅಂದರೆ ಅವನು ದುರಾಸೆಯ ಕಾರಣದಿಂದ ಅವನಿಗೆ ಪ್ರತಿ ದಿವಸ ಚಿನ್ನದ ಮೊಟ್ಟೆಯನ್ನು ಏನು ಅವನು ಪಡಿತಿದ್ದ ಅದನ್ನು ಕಳ್ಕೊಡ್ತಾನೆ. ಇದನ್ನು ಕೋವಿ ಅವರು ಎಷ್ಟು ಚೆನ್ನಾಗಿರ್ತಾರೆ ಅಂತ ಹೇಳಿದ್ರೆ, ಇದನ್ನೇ ಅವರು ಪಿ ಆ್ಯಂಡ್ ಪಿ ಸಿ ಬ್ಯಾಲೆನ್ಸ್ ಅಂತಾರೆ. ಪಿ ಅಂದರೆ ಪ್ರೊಡಕ್ಷನ್, ಚಿನ್ನದ ಮೊಟ್ಟೆಯನ್ನು ಇಡುವಂತಹ ಒಂದು ಏನದ ಸಾಮರ್ಥ್ಯ ಏನಿದೆ, ಆ ಪ್ರೊಡಕ್ಷನ್ ಏನಿದೆ ಅದು ಆ ಒಂದು ಬಾತುಕೋಳಿಗಿತ್ತು. ಪಿ ಸಿ ಅಂತ ಹೇಳಿದ್ರೆ ಪ್ರೊಡಕ್ಷನ್ ಕೇಪಬಿಲಿಟಿ, ಆ ಉತ್ಪನ್ನವನ್ನು ಉತ್ಪಾದಿಸುವಂತಹ ಒಂದು ಸಾಮರ್ಥ್ಯ ಏನಿದೆ. ಆ ಸಾಮರ್ಥ್ಯ ಏನಿದೆ, ಆ ಸಾಮರ್ಥ್ಯ ಪ್ರತಿ ದಿವಸ ಒಂದು ದಿವಸಕ್ಕೆ ಒಂದು ಮಾತ್ರ ಮೊಟ್ಟೆ ಇಡುವಂತಹ ಸಾಮರ್ಥ್ಯ ಇರುತ್ತೆ ಅದಕ್ಕೆ. ಆದರೆ ಇವನು ರೈತ ಪ್ರೊಡಕ್ಷನ್ಗೆ ಹೆಚ್ಚು ಗಮನ ಕೊಟ್ಟ, ಆ ಪ್ರೊಡಕ್ಷನ್ ಕೇಪಬಿಲಿಟಿಯನ್ನು ಅವನು ಮಾಡ್ತ. ಅಂದರೆ ಯಾವುದೇ ಒಂದು ಇದಕ್ಕೆ ಅವರು ಲಾ ಆಫ್ ಎಫೆಕ್ಟಿವ್ನೆಸ್ ಅಂತಾರೆ. ನಾವು ಯಾವಾಗಲೇ ಆಗಲಿ ಹೆಚ್ಚು ಉತ್ಪನ್ನಕ್ಕೆ ನಾವು ಬೆಲೆ ಕೊಡ್ತೀವಿ, ಅದನ್ನು ಫೋಕಸ್ ಮಾಡ್ತೀವಿ, ಆ ಪ್ರೊಡಕ್ಷನ್ ಕೇಪಬಿಲಿಟಿ ಏನಿದೆ, ಆ ಕೇಪಬಿಲಿಟಿ ಎಷ್ಟು ಸಾಮರ್ಥ್ಯ ಇದೆ ಅನ್ನೋದನ್ನು ನಾವು ಮರ್ತುಬಿಡ್ತೇವೆ. ಸೊ ಇದನ್ನು ಯಾರೇ ಆಗಲಿ ಪಿ ಆ್ಯಂಡ್ ಪಿ ಸಿಯನ್ನು ಬ್ಯಾಲೆನ್ಸ್ ಮಾಡಬೇಕು ಅಂತ ಹೇಳ್ತಾನೆ. ಈ ಅಂದರೆ ಪ್ರೊಡಕ್ಷನ್ನು ಮತ್ತು ಪ್ರೊಡಕ್ಷನ್ ಕೇಪಬಿಲಿಟಿಯನ್ನು ನೀವು ಸಮತೋಲನವಾಗಿ ಇಟ್ಕೊಂಡ್ರೆ ನಿಮ್ಮಲ್ಲಿ ಹೆಚ್ಚು ಪರಿಣಾಮಕಾರಿತ್ವ ಬರುತ್ತೆ ಅಂತ. ಇದನ್ನು ಎಷ್ಟು ಸುಂದರವಾಗಿ ಅವರು ಅನೇಕ ಉದಾಹರಣೆಗಳನ್ನು ಕೊಡ್ತಾರೆ ಅಂತ ಹೇಳಿದ್ರೆ, ಉದಾಹರಣೆಗೆ ಯಾವುದೇ ಒಂದು ಸಂಬಂಧ, ಹ್ಯೂಮನ್ ಇಂಟ್ರಾಕ್ಷನ್ಸ್ ಇರಬಹುದು, ರಿಲೇಷನ್ಶಿಪ್ಸ್ ಇರಬಹುದು, ಗಂಡ ಹೆಂಡತಿಯ ನಡುವೆ ಸಂಬಂಧಗಳಿರಬಹುದು, ಅಥವಾ ಒಂದು ಎಂಪ್ಲಾಯರ್ ಮತ್ತು ಎಂಪ್ಲಾಯಿ ನಡುವೆ ಸಂಬಂಧಗಳಿರಬಹುದು, ಶಿಕ್ಷಕ ವಿದ್ಯಾರ್ಥಿಗಳ ನಡುವೆ ಸಂಬಂಧ ಇರಬಹುದು. ಆ ಸಂಬಂಧಗಳು ನವಿದಾಗಿದ್ದರೆ ಆ ಒಂದು ಪ್ರೊಡಕ್ಷನ್ ಕೇಪಬಿಲಿಟಿ ಅಂತ ಹೇಳಿದ್ರೆ ನಾವು ಸಂಬಂಧಗಳನ್ನು ಯಾವ ರೀತಿ ಇಟ್ಕೊಳ್ತೇವೆ ಅದು ಬಹಳ ಮುಖ್ಯ ಅಂತೇಳಿ. ಅದರ ಜೊತೆಗೆ ಆ ಒಂದು ಮೃದುತ್ವ, ಆ ಒಂದು ಏನೊಂದು ಅನುಭೂತಿಯನ್ನು ನಾವು ಪರಸ್ಪರ ಹೊಂದಿದಾಗ ಆ ಒಂದು ಪ್ರೊಡಕ್ಷನ್ ಏನಿದೆ, ಪ್ರೊಡಕ್ಷನ್ ಅಂತಂದರೆ ಉತ್ಪನ್ನ ಏನು, ಅದು ಅಂದರೆ ಒಂದು ಉತ್ತಮ ರೀತಿಯಾಗಿರ್ತಕ್ಕಂಥ ಒಂದು ಸಂಬಂಧಗಳನ್ನು ಬರ್ತಕ್ಕಂಥದ್ದು, ಅದರಿಂದ ಆಗ್ತಕ್ಕಂಥ ಲಾಭಗಳು, ಇವುಗಳನ್ನು ನಾವು ಪಡೀಲಿಕ್ಕೆ ಸಾಧ್ಯ ಇದೆ ಅಂತೇಳಿ. ಸೊ ಇದು ಮರ್ತಾಗ ಬರೀ ಪ್ರೊಡಕ್ಷನ್ ಕಡೆಗೆ ನಾವು ಗಮನ ಹರಿಸಿದ್ರೆ, ಉದಾಹರಣೆಗೆ ಒಬ್ಬ ಶಿಕ್ಷಕ ವಿದ್ಯಾರ್ಥಿಗಳು ಹೆಚ್ಚು ಮಾರ್ಕ್ಸ್ ತೊಗೋಬೇಕು, ಅಥವಾ ಒಬ್ಬ ಪೇರೆಂಟ್ ಇರ್ಬೋದು ಹೆಚ್ಚು ಮಾರ್ಕ್ಸ್ ತೊಗೋಬೇಕು ಅಂತ ಹೊರಟು ಯಾವ ರೀತಿಯಲ್ಲಿ ಮಾರ್ಕ್ಸ್ ತೊಗೋಬೇಕು, ಅದರ ಜೊತೆಗೆ ಅವ್ರ ಜೊತೆಗೆ ನವಿರಾಗಿ ಅವ್ರ ಜೊತೆಗೆ ಸಂಬಂಧಗಳನ್ನು ಇಟ್ಕೊಂಡು ಅವರನ್ನು ಒಂದು ಏನು ಮೆಂಟ್ರಿಂಗ್ ಮಾಡೋದನ್ನು ಬಿಟ್ಟರೆ, ಆ ಪಿ ಸಿಯನ್ನು, ಆ ಅಸೆಟ್ಟನ್ನು, ಪ್ರೊಡಕ್ಷನ್ ಕೇಪಬಿಲಿಟಿಯ ಒಂದು ಆಸ್ತಿಯನ್ನು ಮರೆತರೆ ಅಲ್ಲಿ ಪ್ರೊಡಕ್ಷನ್ನೇ ಇರಲ್ಲ ಅಂತೇಳಿ. ಸೊ ಇದು ಎಷ್ಟು ತುಂಬ ಚೆನ್ನಾಗಿ ಹೇಳ್ತಾ ಹೋಗ್ತಾರೆ. ಇದಕ್ಕಿನ್ನೊಂದು ಸರಳ ಉದಾಹರಣೆ ಹೇಳಬಹುದು ಅಂದರೆ, ಅದರಲ್ಲಿ ಪುಸ್ತಕ ಹೇಳ್ತಾರೆ ಅವರು, ಅವ್ರ ಹತ್ರ ಒಂದು ಲಾನ್ ಮೂವರ್ ವೆಹಿಕಲ್ ಒಂದು ಇದಿರುತ್ತೆ, ಒಂದು ಅಸೆಟ್ಟು ಅಂದರೆ ಒಂದು ಲಾನನ್ನು ಕತ್ತರಿಸ್ತಕ್ಕಂಥದ್ದು, ಒಂದು ಹುಲ್ಲು ಹಾಸನ್ನು ಕತ್ತರಿಸ್ತಕ್ಕಂಥದ್ದು, ಚೆನ್ನಾಗಿ ದುಡಿಸ್ಕೊಂಡ್ಬಿಡ್ತಾರೆ ಅದನ್ನು. ಒಂದು ದಿವಸ ನೋಡ್ತಾರೆ ಅದು ಹಾಳಾಗೋಗಿರುತ್ತೆ,
ಆದರೆ ಅದನ್ನು ಅವರು ಮೇಂಟೈನೇ ಮಾಡಿರಲ್ಲ, ಅದಕ್ಕೆ ಮೇಂಟೆನೆನ್ಸ್ಗೆ ಅವರು ಸಮಯ ವಿನಿಯೋಗಿಸಿರಲ್ಲ, ಏನಾಗುತ್ತೆ ಅದು ಅದಿರೋದೇ ಇಲ್ಲ, ಅದು ಅಂದರೆ ಅದನ್ನು ಮತ್ತೆ ಉಪಯೋಗಿಸ್ಲಿಕ್ಕೆ ಬರೋದೇ ಇಲ್ಲ. ಅಂದರೆ ನಾವು ಹೆಚ್ಚು ಹೆಚ್ಚು ಉತ್ಪನ್ನಗಳ ಕಡೆಗೆ ನಾವು ಗಮನ ಕೊಟ್ಟಾಗ ಉತ್ಪಾದಿಸುವ ಸಾಮರ್ಥ್ಯದವನ್ನು ನಾವು ಕಳ್ಕೊಳ್ತೇವೆ ಅಂತೇಳಿ. ನಮ್ಮ ಒಂದು ದೇಹನೇ ಇರಬಹುದು, ಅಥವಾ ನಾವೇ ಇರಬಹುದು, ನಾವೇ ಒಂದು ದೊಡ್ಡ ಪ್ರೊಡಕ್ಷನ್ ಅಸೆಟ್. ನಾವು ನಮ್ಮ ಆರೋಗ್ಯದ ಕಡೆಗೆ ನಾವು ಗಮನ ಹರಿಸ್ಬೇಕಾಗತ್ತೆ, ವಿರಾಮದ ಕಡೆಗೆ ಗಮನ ಹರಿಸ್ಬೇಕಾಗತ್ತೆ, ವಿಶ್ರಾಂತಿಯ ಕಡೆಗೆ ಗಮನ ಹರಿಸ್ಬೇಕಾಗತ್ತೆ. ಅವಾಗ ನಮ್ಮ ಪ್ರೊಡಕ್ಷನ್ ಕೆಪಾಸಿಟಿಯನ್ನು ನಾವು ಇಟ್ಕೊಳ್ತೇವೆ, ಮತ್ತು ನಮ್ಮ ಪ್ರೊಡಕ್ಷನ್ ಏನಿದೆ, ನಾವು ಏನಾದರೂ ಒಂದು ಸಾಧಿಸುವಂತಹ ಒಂದು ಸಾಮರ್ಥ್ಯ, ಇದು ಜಾಸ್ತಿ ಆಗ್ತಾ ಹೋಗುತ್ತೆ. ಅಂದರೆ ಇದು ಎಲ್ಲ ಒಂದು ಇದರಲ್ಲಿಯೂ ಸಹ ನಾವು ಇದನ್ನು ಗಮನಿಸಬೇಕು ಅಂತೇಳಿ. ಒಂದು ಆರ್ಗನೈಸೇಷನ್ ಇರಬಹುದು, ಒಂದು ಅಂದರೆ ಹೆಚ್ಚು ದುಡಿಸ್ಕೋಬೇಕು ಅಂತ ಹೊರಟಂಥ ವೇಳೆಯಲ್ಲಿ, ಉದಾಹರಣೆಗೆ ಒಂದು ಯಾವುದೋ ಒಂದು ಫ್ಯಾಕ್ಟ್ರಿಯಲ್ಲಿ ಅತಿ ಹೆಚ್ಚು ಪ್ರೊಡಕ್ಷನನ್ನು ಆ ಮಿಷಿನ್ನಲ್ಲಿ ತೆಗಿತಾರೋ, ದೊಡ್ಡ ದೊಡ್ಡ ಒಂದು ಏನು ಬಂಡವಾಳ ಹಾಕಿ ಮಿಷಿನನ್ನು ತಂದಿರ್ತಾರೆ ಅಂತ ಇಟ್ಕೊಳ್ಳೋಣ. ಅದರೊಳಗಡೆ ಹೆಚ್ಚು ಬಂಡವಾಳ ಹಾಕಿ ತೆಗೆದಿರೋದನ್ನು ಚೆನ್ನಾಗಿ ಬಿಡುವಿಲ್ದೇ ದುಡಿಸ್ಕೊಂತಾರೆ ಆ ಮಿಷಿನನ್ನು. ಆ ಒಂದು ಯಾರು ಆ ಮಿಷಿನ್ ಇನ್ಚಾರ್ಜ್ ಇರ್ತಾನೋ ಅವನಿಗೆ ಪ್ರಮೋಷನ್ ಸಿಕ್ಕುತ್ತೆ, ಹೆಚ್ಚು ಪ್ರೊಡಕ್ಷನ್ ಮಾಡಿರ್ತಾನೋ ಅವನು, ಅವನ್ನೆಲ್ಲ ಅಪ್ರಿಷಿಯೇಟ್ ಮಾಡ್ತಾರೆ, ಅಪ್ರಿಷಿಯೇಟ್ ಲೆಟರ್ ಕೊಡ್ತಾರೆ, ಪ್ರಮೋಷನ್ ಕೊಡ್ತಾರೆ, ಅವ್ನು ಪ್ರೊಡಕ್ಷನ್ ಪ್ರಮೋಷನ್ ಆಗಿ ಬೇರೆ ಕಡೆ ಹೋಗ್ತಾನೆ, ಅಥವಾ ಆ ಪ್ಲೇಸ್ಗೆ ಇನ್ನೊಬ್ಬನು ಬರ್ತಾನೆ, ಅಷ್ಟೊತ್ತಿಗಾಗಲೇ ಮಿಷಿನ್ ಮೆತ್ತಗಾಗಿರುತ್ತೆ. ಕೊನೆಗೇನಾಗ್ತದೆ, ಕೈ ಕೊಡುತ್ತೆ ಮಿಷಿನ್, ಕೋಟ್ಯಾಂತರ ರೂಪಾಯಿಯ ಒಂದು ಮೌಲ್ಯದ ಮಿಷಿನ್ ಕೈ ಕೊಡುತ್ತೆ. ಆಗ ಏನಾಗುತ್ತೆ, ಪ್ರೊಡಕ್ಷನ್ ಕಮ್ಮಿ ಆಗುತ್ತೆ, ಲಾಸ್ ಹೊರಟೋಗುತ್ತೆ. ಅಂದರೆ ಇದು ಬ್ಯಾಲೆನ್ಸ್ ಏನಿದೆ, ಪಿ ಆ್ಯಂಡ್ ಪಿ ಸಿ ಬ್ಯಾಲೆನ್ಸ್, ಉತ್ಪನ್ನ ಮತ್ತು ಉತ್ಪಾದಿಸುವ ಸಾಮರ್ಥ್ಯದ ನಡುವೆ ಒಂದು ಸಮತೋಲನವನ್ನು ನಾವೆಲ್ಲ ಕಾಪಾಡ್ಕೋಬೇಕು ಅಂತೇಳಿ. ನಮ್ಮ ಒಂದು ಆರೋಗ್ಯದ ಕಡೆಗೆ ಗಮನ ಹರಿಸ್ತಕ್ಕಂಥಿರ್ಬೋದು, ಸಂಬಂಧ ಕಡೆಗೆ ಗಮನ ಹರಿಸ್ತಕ್ಕಂಥಿರ್ಬೋದು, ಯಾವುದೇ ಆಗಲಿ ಅದಕ್ಕೆ ಒಂದು ಮಿತಿ ಇರುತ್ತೆ. ಆ ಪ್ರೊಡಕ್ಷನ್ ಕೇಪಬಿಲಿಟಿಯನ್ನು ಹಾಗೆ ಕಾಯ್ದುಕೊಳ್ಳುವಂತೆ ಮತ್ತು ಅದನ್ನು ಹೆಚ್ಚು ಮಾಡುವಂತೆ. ಪ್ರೊಡಕ್ಷನ್ ಕೇಪಬಿಲಿಟಿನೂ ಸಹ ಭಾಳ ಮುಖ್ಯ, ಪ್ರೊಡಕ್ಷನ್ ಮತ್ತು ಪ್ರೊಡಕ್ಷನ್ ಇಂಪಾರ್ಟೆಂಟ್. ಒಂದ್ಸರಿ ಪ್ರೊಡಕ್ಷನ್ ಇರಲ್ಲ, ಆ ಪ್ರೊಡಕ್ಷನನ್ನು ಮಾಡುವಂತೆ, ಬರೀ ಯಾವಾಗಲೂ ಅಧ್ಯಯನ ಮಾಡೋದ್ರಲ್ಲೇ ತೊಡಗಿ ಏನೂ ಉತ್ಪಾದನೆ ಮಾಡದೇ ಇರಬಹುದು. ಈ ಒಂದು ಹಂತದಲ್ಲಿ ಈ ಒಂದು ಪಿ ಆ್ಯಂಡ್ ಪಿ ಸಿ ಬ್ಯಾಲೆನ್ಸನ್ನು ನಾವು ಇಟ್ಕೊಳ್ಳುವಳೇ ನಾವು ಯೋಚನೆ ಮಾಡಬೇಕಾಗುತ್ತೆ. ಇದು ಈ ಒಂದು ಪ್ರಿನ್ಸಿಪಲನ್ನು ಒಂದು ಕ್ಲಾಸ್ ರೂಮ್ ಇರಬಹುದು, ಒಬ್ಬ ಟೀಚರ್ ಇರಬಹುದು, ಒಬ್ಬ ಎಂಪ್ಲಾಯರ್ ಇರಬಹುದು, ಅಥವಾ ಒಬ್ಬ ಅಡ್ಮಿನಿಸ್ಟ್ರೇಟರ್ ಇರಬಹುದು, ಅಥವಾ ಒಬ್ಬ ಪೇರೆಂಟ್ ಇರಬಹುದು, ಇದನ್ನು ಅರ್ಥ ಮಾಡ್ಕೋಬೇಕಾಗುತ್ತೆ. ನಮ್ಮ ಜೊತೆ ಇರೋರ ಜೊತೆಗೆ ಯಾವ ರೀತಿ ನಡ್ಕೋಬೇಕು, ಆ ಪ್ರೊಡಕ್ಷನ್ ಕೇಪಬಿಲಿಟಿ, ಆ ಒಂದು ಸಂಬಂಧಗಳನ್ನು ಅದು ಸಂಬಂಧಗಳನ್ನ ಇಟ್ಕೊಳ್ತಾಗಿರ್ಬೋದು, ನಮ್ಮ ಆರೋಗ್ಯ ಕಾಪಾಡ್ಕೊಳ್ತಕ್ಕಂಥದ್ದಿರಬಹುದು, ಆ ಒಂದು ಪ್ರೊಡಕ್ಷನ್ ಒಂದು ನಿರ್ವಹಣೆಯ ಕಡೆಗೆ ನಾವು ಗಮನ ಹರಿಸ್ತಕ್ಕಂಥದ್ದು, ನಮ್ಮನ್ನು ನಾವು ಏನೋ ಬಲಿಷ್ಠ ಮಾಡ್ಕೊಳ್ಳೋದ್ರೊಳಗೆ ಮಾನಸಿಕವಾಗಿ ದೈಹಿಕವಾಗಿ, ಅಥವಾ ನಮ್ಮ ಒಂದು ಸಾಮರ್ಥ್ಯಗಳನ್ನು ಕೌಶಲ್ಯಗಳನ್ನು ಹೆಚ್ಚು ಮಾಡ್ಕೊಳ್ತಕ್ಕಂಥಿರಬಹುದು, ಇವುಗಳೆಡೆಗೆ ನಾವು ಗಮನ ಹರಿಸುವಂತರತ್ತ ನಾವು ಗಮನ ಹರಿಸಿದಾಗ, ಅದರ ಕಡೆಗೆ ನಾವು ಫೋಕಸ್ ಮಾಡಿದಾಗ ಒಂದು ಪರಿಣಾಮಕಾರಿತ್ವ ಜಾಸ್ತಿ ಆಗುತ್ತೆ ಅಂತ. ಥ್ಯಾಂಕ್ ಯು ಸೋ ಮಚ್. ಈ ಮಾಹಿತಿಯನ್ನು ಹಂಚಿಕೊಳ್ಳಿ ತಮಗೆ ಇಷ್ಟ ಆದರೆ.